ಅಹೋರಾತ್ರ ನಮಸ್ಕಾರ. ನಾವು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಮನ್ನಿಕೇರಿ ಗ್ರಾಮದ ಮಲ್ಲಪ್ಪಂತ. ನಾವು ದಿನಾಂಕ 6 ಜೂನ್ 2021, ಸಮಯ ಮಧ್ಯಾಹ್ನ 4:30ಕ್ಕೆ ಕಾಲ್ ಮಾಡಿದ್ವಿ. ನನ್ನ ಹೆಂಡತಿಯ ನಾರ್ಮಲ್ ಡೆಲಿವರಿ ಬಗ್ಗೆ ಮಾಹಿತಿ ಕೇಳಿದ್ವಿ. ನೀವು ಹೇಳಿದ ಪ್ರಕಾರ ನಾವು ಪೇನ್ ಬಂದಾಗ ದಿನಾಂಕ 8 ಜೂನ್ 2021 ಘಟಪ್ರಭಾ ಹಾಸ್ಪಿಟಲ್ ಹೋಗಿದ್ವಿ. ಘಟಪ್ರಭಾ ಡಾಕ್ಟರ್ ಕಟ್ಟಿಮಣಿ ಡಾಕ್ಟರ್ ಹೇಳಿದರು ಇನ್ನೂ 4 ತಾಸಾಗುತ್ತೆ, ನಾವು ನಾರ್ಮಲ್ ಡೆಲಿವರಿ ಮಾಡಿಸಿಕೊಳ್ತೀವಿ. ಆದ್ದರಿಂದ ಅದರ ಪ್ರಕಾರ ಮಧ್ಯಾಹ್ನ 1:11ಕ್ಕೆ ಹೆಣ್ಣು ಮಗು ಜನನವಾಗಿರುತ್ತದೆ. ಆ ಮಗುವಿಗೆ ನೀವೇ ಹೆಸರು ಹೇಳಬೇಕೆಂದು ಕೇಳಿಕೊಳ್ಳುತ್ತೇವೆ. ಧನ್ಯವಾದ. ಆ ಪವಿತ್ರ ಮಗುವಿಗೆ ನದಿ ಎಂದು ಹೆಸರಿಡು. ನದಿ ಅಂದರೆ ನೀರು, ಹರಿವು, ಭಗವಂತನ ಸೃಷ್ಟಿ. ಭಗವಂತ ಭೂಮಿಯಲ್ಲಿ ಜೀವ ಇರಲು ಕಾರಣವಾಗುವಂತಹ ನೀರನ್ನು ಹರಿಸಿದ. ಆ ಹರಿವನ್ನು ನದಿ ಎಂದು ಕರೆದರು. ದುಃಖ ಇಲ್ಲದಿರುವಿಕೆಯನ್ನು ನದಿ ಅಂತಾರೆ. ಎಲ್ಲಿ ದುಃಖ ಯಾವುದರಿಂದ ಇರುವುದಿಲ್ಲವೋ ಅದನ್ನು ನದಿ ಅಂತಾರೆ. ಹಾಗಾಗಿ ಈ ಮಗುಗೆ ನದಿ ಅನ್ನೋ ಹೆಸರನ್ನು ಇಡು. ಅಹೋರಾತ್ರ ನಮಸ್ಕಾರ. ನನ್ನ ಮೊದಲನೇ ಮಗಳ ಹೆಸರು ಚೈತ್ರ, ಎರಡನೆಯ ಮಗಳ ಹೆಸರು ಚೈತನ್ಯ, ಮೂರನೇ ಮಗಳ ಹೆಸರು ನದಿ ಅತ್ತ ಇಟ್ಟಿರೋದ್ರಿಂದ ನನ್ನ ಹೆಂಡತಿಗೆ ಮತ್ತು ನಮಗೆ ತುಂಬ ಇಷ್ಟವಾಯಿತು. ನಮಸ್ಕಾರ.